ರಾಜಾಜಿನಗರದಲ್ಲಿ ಮೂರು ಕಾಂಗ್ರೆಸ್ ಬಂದಿತ್ತು, ನಾಲ್ಕು ಬಿಜೆಪಿ ಬಂದಿತ್ತು. ಒಟ್ಟಾರೆ ಮತದಾನದಲ್ಲಿ ಶೇಕಡಾವಾರು ತಗೊಂಡಾಗ ಬಿಜೆಪಿಗಿಂತ ನಾವೇ 1460 ಓಟು ಜಾಸ್ತಿ ಇದ್ದೀವಿ. ನಾನು ರಾಜಾಜಿನಗರದಲ್ಲೇ ಹುಟ್ಟಿ, ರಾಜಾಜಿನಗರದಲ್ಲೇ ಬೆಳೆದು, ರಾಜಾಜಿನಗರದಲ್ಲಿ 4 ಸರಿ ಕೌನ್ಸಿಲರ್ ಆಗಿ, ಮೇಯರ್ ಆಗಿ ನಂದೇ ಆದಂಥ ಕೊಡುಗೆ ರಾಜಾಜಿನಗರದಲ್ಲಿ ನಾನು ಮಾಡಿದ್ದೀನಿ. ಇವತ್ತು ಯಾತಕ್ಕೆ ಮತ ಮಾಡುತ್ತಾರೆ ಅಂತ ನನಗೆ ಒಂದು ಆತ್ಮವಿಶ್ವಾಸ ಇದೆ ಅಂದರೆ, ನಾನು 20 ವರ್ಷಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಕೊಟ್ಟಂಥ ಅಪಾರವಾದ ಕೊಡುಗೆಗಳು, ಸೇವೆಗಳು ಎಲ್ಲರ ಮನಸ್ಸಿನ ಹೃದಯದಲ್ಲಿ ನೆಲೆಸಿದೆ. ಎಲ್ಲರ ಮನಸ್ಸಿನಿಂದ ಮನಸ್ಸಿಗೆ ತಲುಪಿ ಕೃಷ್ಣಪ್ಪನವರು ಒಂದು ಧರ್ಮದ ಆದಿಯಲ್ಲಿ ಸೇವೆಯನ್ನು ಮಾಡ್ತಾರೆ ಅಂತ ಒಬ್ಬ ಧರ್ಮ ಸೇವಕ ರಾಜಾಜಿನಗರಕ್ಕೆ ಬಂದಿದ್ದಾನೆ, ಆ ಸೇವೆ ಮುಂದುವರಿತದೆ ಅನ್ನೋಂಥ ಆಶಾಭಾವನೆಯನ್ನು ಅಪಾರವಾಗಿ ವ್ಯಕ್ತಪಡಿಸ್ತಾ ನಮ್ಮೆಲ್ಲ ಕಡೆ ಸ್ವಾಗತವನ್ನು ಕೊಟ್ಟು ಅವರೇ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಅದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ರಾಜಾಜಿನಗರದಲ್ಲಿ ಈಗ ಆಲ್ರೆಡಿ 63.909 ಅಷ್ಟು ಪರ್ಸೆಂಟೇಜ್ ಇದೆ ವೋಟರ್ಸು. ಅದರಲ್ಲಿ 101,000 ಜನ ಮಹಿಳೆಯರು ವೋಟರ್ಸ್ ಇದ್ದಾರೆ, ವುಮೆನ್ ವೋಟರ್ಸ್. 107,000 ಜನ ಪುರುಷರ ಒಂದು ಮತದಾನ ಇದೆ. ಒಂದು ಗುಡಿಸಲು ಮುಕ್ತ ರಾಜಾಜಿನಗರ ಆಗಬೇಕು. ಏನು ಇಲ್ಲಿ ಜನರ ಕಷ್ಟ ಅಂದರೆ, ಕಾಯಿಲೆ ಆರೋಗ್ಯದ ಬಗ್ಗೆ ಸಂಪೂರ್ಣವಾದ ಚಿಕಿತ್ಸೆಯ ಮುಖಾಂತರ ಅವರಿಗೆ ನೋವನ್ನು ದೂರ ಮಾಡುವಂಥದ್ದು ಪ್ರಥಮವಾಗಿ, ನೀರು ಮತ್ತು ರಸ್ತೆಗಳನ್ನ ಮತ್ತು ಅವ ಮೂಲಭೂತ ಸೌಕರ್ಯಗಳನ್ನ ಸದಾಕಾಲ ಅವರಿಗೆ ನೀಡುವಂಥದ್ದು.